ಆರ್ಥೋ ಮೇಜರ್ ಸೆಕ್ಟರ್ ಆರ್ಥೋ ಮೇಜರ್ ಸರ್ಜರಿ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್. ಇದು ಬೋನ್ ಲಿವರ್ ಡಿಪೆಂಡ್ ಆಫ್ ಸೈಜಸ್ ಇರುತ್ತೆ. ಇದನ್ನು ನಾವು ಬೋನ್ ಕಟ್ ಮಾಡಿ ಇದು ಮಸಲ್ ಕಟ್ ಮಾಡಿ ಬೋನ್ ರಿಟ್ರ್ಯಾಕ್ಟ್ ಮಾಡಿ ಕ್ಲಾಂಪ್ ಹಾಕಿ ಹಿಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುತ್ತೆ. ಡ್ರಿಲ್ ಬಿಟ್ಟು ಡಿಪೆಂಡ್ ಆಫ್ ಸೈಜ್ ಡ್ರಿಲ್ ಬಿಟ್ಟು ಇದು ಇದು 4.5 4.8 2.2 ಇದು ಇದೆ. ಆಲ್ ಡ್ರಿಲ್ ಬಿಟ್ಟು ಬೋನ್ನ ಹೋಲ್ ಮಾಡೋದಕ್ಕೆ ಡಯಾಮೀಟ್ರಿ ಇದರಲ್ಲೇ ಬರ್ತಿರ್ತಾರೆ. ಇಲ್ಲಿರುತ್ತೆ 2.5 2.7 2.4 4.5 4.8ವರೆಗೂ ಇದೆ. ಇದು ಪಟೇಲ ಹೋಲ್ಡಿಂಗ್ ಕ್ಲಾಂಪ್, ಬೋನು ಹೋಲ್ಡ್ ಅಪ್ ಮಾಡೋದಕ್ಕೆ ಪಟೇಲ ಕ್ಲಾಂಪ್ ಅಂತ ಹೇಳ್ತೀವಿ. ಇದನ್ನ ಫ್ರ್ಯಾಕ್ಚರ್ನ ರೆಡ್ಯೂಸ್ ಮಾಡಿ ಹಿಡ್ಕೊಳ್ಳೋದಕ್ಕೆ. ಇದು ಸ್ಪೈಕ್ ಪೆರಿಯಾಸ್ಟಮಿ ಹೆಲ್ಮೆಟ್ ಅಂತೀವಿ, ಆರ್ ಸ್ಪೈಕ್ ಸ್ಕಾಮ್ ಆರ್ ಸ್ಪೈಕ್ ಅಂತೀವಿ. ಇದನ್ನು ಪೆರಿಯಾಸ್ಟಮಿ ಸಪ್ರೇಟ್ ಮಾಡೋದಕ್ಕೆ. ಇದು ವೈರ್ ಪಾಸರ್, ಸಪೋಸ್ ಎಸ್ ಎಸ್ ವೈರ್ ಯೂಸ್ ಮಾಡೋದಕ್ಕೆ ವೈರ್ ಪಾಸರ್ ಅಂತೀವಿ. ಇದರಲ್ಲಿ ಒಂದು ಹೋಲ್ ಇರುತ್ತೆ, ಇದ್ರ ಮುಖಾಂತರ ಬೋನ್ ಒಳಗಡೆ ಪಾಸ್ ಮಾಡಿ ವೈರ್ನ ಕ್ಯಾಚ್ ಮಾಡೋದು. ಇದು ಸೆಂಟ್ರಿಂಗ್ ಕ್ಲಾಂಪ್, ಇದು ಡಿಪೆಂಡ್ ಆಫ್ ಸೈಜಸ್ ಇದೆ. ಇದರಲ್ಲಿ 6.5 ಇಂದ 4.5ವರೆಗೂ ಇದೆ. ಇದು ಬೋನ್ ಫ್ರ್ಯಾಕ್ಚರ್ನ ರೆಡ್ಯೂಸ್ ಮಾಡಿ ಪ್ಲೇಟ್ ಮತ್ತು ಬೋನು ಹೋಲ್ಡ್ ಮಾಡುತ್ತೆ. ಇದು ಅಷ್ಟೇ, ಇದಕ್ಕೆ ಓಮ್ ಏವೋ ಕ್ಲಾಂಪ್ಸ್ ಅಂತೀವಿ. ಇದರಲ್ಲಿ 6.5 4.5 ಎರಡೂ ಇದೆ, ಡಿಪೆಂಡ್ ಆಫ್ ಬೋನ್. ಈ ಬೋನ್ನಲ್ಲಿ ಪ್ಲೇಟ್ ಪ್ಲಸ್ ಬೋನ್ ಹಿಡ್ಕೊಳ್ಳೋದಕ್ಕಿದೆ. ಇದು ಡೆತ್ಗೆ ಬೋನ್ ಡಯಾಮೀಟ್ರಿ ಹೋಲ್ ಮಾಡಿದ ಮೇಲೆ ಎಷ್ಟಿದೆ ಅಂತ ಬೋನ್ ಡೆತ್ ನೋಡ್ಕೊಳ್ಳೋದಕ್ಕೆ ಇದಕ್ಕೆ ಡೆತ್ ಗೇಜ್ ಅಂತೀವಿ. ಇದು ನಿಮ್ಗೆ ಗೊತ್ತೇ ಇದೆ ಸ್ಕೇಲ್, ಇದು ಮೆಟಲ್ ಸ್ಕೇಲ್. ಇದರಲ್ಲಿ ಡಿಪೆಂಡ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆರ್ ಸ್ಕೂನ ಸೈಜ್ ನೋಡ್ಕೊಳ್ಬೇಕು. ಇದು ಸ್ಕೂ ಡ್ರೈವರ್, ಎಲ್ಲ ಫೀಮರು ಅಂತ ದೊಡ್ಡ ದೊಡ್ಡ ಬೋನ್ಗಳಿಗೆ ಯೂಸ್ ಮಾಡೋದಂಥದ್ದು. ಇದು 4.5 ಸಿಸ್ಟಮ್, ಇದು ಸ್ಕೂ ಡ್ರೈವರ್. ಇದು ಮ್ಯಾಸ್ಟರ್ ರಿಟ್ರಾಕ್ಟರ್, ನಿಮ್ಗೆ ಗೊತ್ತೇ ಇದೆ ಸಾಫ್ಟ್ ಟಿಶ್ಯೂ ರಿಟ್ರಾಕ್ಟರ್ ಮಾಡೋದಕ್ಕೆ. ಇದು ಬಂದು ಡ್ರಿಲ್ ಸ್ಲೀವ್, ಡ್ರಿಲ್ ಸ್ಲೀವ್. ಇದರಲ್ಲಿ ಸೆಂಟ್ರಿಕ್ ಎಕ್ಸೆಂಟ್ರಿಕ್ ಅಂತ ಎರಡು ಥರ ಬರುತ್ತೆ. ಇದು ನೋಡಿ, ಇದು ಸೆಂಟ್ರಿಕ್ಕು ಇದು ಎಕ್ಸೆಂಟ್ರಿಕ್ಕು. ಹೋಲು ಸೈಡ್ ಬೇಕು ಅಂದಾಗ ಎಕ್ಸೆಂಟ್ರಿಕ್ ಆಗುತ್ತೆ, ಸೆಂಟ್ರಿಕ್ ಅಂದರೆ ಸೆಂಟ್ರಿಕ್ ಆಗುತ್ತೆ. ಈ 4.5 ಸಿಸ್ಟಮ್ ಇದೆ. ಇದು ಡ್ರಿಲ್ ಸ್ಲೀವ್, ಇದು ಪ್ಲೇಟ್ ಬೆಂಡರ್. ನಿಮಗೆ ಯಾವ ಅಂಗದಲ್ಲಿ ಬೇಕಾದರೂ ಪ್ಲೇಟ್ನ ಹೆಂಗೆ ಬೇಕಾದ್ರೂ ಬೆಂಡ್ ಮಾಡ್ಕೊಂಡು ಪ್ಲೇಟ್ ಬೆಂಡರ್. ಇದು ಸ್ಕಿನ್ ಹುಕ್, ಇದು ಬೋನ್ ಹುಕ್. ಇದು ಬೋನನ್ನು ಸಪೋಸ್ ನಿಮಗೆ ಡೀಪಲ್ಲಿದ್ದು ಮಸಲಲ್ಲಿ ಗೊತ್ತಾಗಲಿಲ್ಲ ಅಂದರೆ ಬೋನ್ನ ಒಳಗಡೆಯಿಂದ ಹುಕ್ಕೆಲ್ಲ ಹೆಚ್ಕೊಳ್ಳೋದಕ್ಕೆ. ಇದು ಅವಾಗ ಹೇಳಿದೆ ನನಗೆ ಡ್ರಿಲ್ ಸ್ಲೀವ್ ಅಂತ. ಇದು ಈ ರೀತಿ ಟಾಪ್ ಮಾಡ್ಬೋದು, ಇದು ಟಾಪ್. ಇದು ಟಾಪ್ಗೂ ಯೂಸ್ ಮಾಡ್ಬೋದು, ಡ್ರಿಲ್ಗೂ ಯೂಸ್ ಮಾಡ್ಬೋದು, ಎರಡೂ ಸ್ಲೀವ್ ಆಗುತ್ತೆ. ಟಾಪ್ ಇದು, ಇದು ಡ್ರಿಲ್ ಮಾಡಿದಾಗ ಹೋಲನ್ನು ದೊಡ್ಡದು ಮಾಡಿ ಇದ್ರ ಮುಖಾಂತರ ಇದು ಡ್ರಿಲ್ ಸ್ಲೀವ್ಗೂ ಯೂಸ್ ಮಾಡ್ಬೋದು, ಟಾಪ್ಗೂ ಯೂಸ್ ಮಾಡ್ಬೋದು. ಈ ರೀತಿ ಯೂಸ್ ಮಾಡಿಕೊಂಡು ಬೋನನ್ನು ಡಯಾಮೀಟರ್ ದೊಡ್ಡದು ಮಾಡ್ಕೊಳ್ಬೇಕು ಹೋಲನ್ನು. ಇದಕ್ಕೆ ಟಾಪ್ ಅಂತ ಡಿಪೆಂಡ್ ಆಫ್ ಸೈಜಸ್ ಇದೆ. ಟಾಪ್ ಇದು 4.5 ಇದೆ, 3.2 ಇದೆ, 6.5 ಇದೆ. ನಿಬ್ಲರ್ ಇದು, ಬೋನು ಹ್ಯಾಂಗಲಲ್ಲಿ ಕಟ್ ಆಗಿಲ್ಲ ಅಂದರೆ ಸಾಕ್ ಇದ್ರೆ ಟ್ರಿಮ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಬೋನ್ ನಿಬ್ಲರ್ ಅಂತ. ಇದು ಸ್ಪೈಕ್ ಇದ್ದ ಬೋನನ್ನು ಕಟ್ ಮಾಡೋದಕ್ಕೆ ಇದಕ್ಕೆ ಬೋನ್ ಕಟರ್ ಅಂತಾರೆ, ಟ್ರಿಮ್ ಮಾಡ್ಕೊಳ್ಳೋದಕ್ಕೆ. ಇದು ಹ್ಯಾಮರ್, ನಿಮ್ಗೆ ಗೊತ್ತೇ ಇದೆ ಹ್ಯಾಮರ್.